ನೆನಪು. ಮೋಹನ್ ಜೊತೆಗೆ ನಮ್ಗೆ ಭಾಳ ಸ್ನೇಹ ಚೆನ್ನಾಗಿದೆ. ಅವರು ನಮ್ಮ ಜೊತೆಯಲ್ಲಿ ನಾಟಕಗಳು, ಆಮೇಲೆ ಅವರು ಬೀದಿ ನಾಟಕ ಜಾಸ್ತಿ ಮಾಡ್ತಾಯಿದ್ರು. ಆನಂತರ ನಾಟಕ ಸ್ಕ್ರಿಪ್ಟ್ ಬರೆಯೋಣ, ಅವನೇ ಸ್ಕ್ರಿಪ್ಟ್ ಬರೆದು ಕಾಮಿಡಿನ ಅಲ್ಲೇ ಕ್ರಿಯೇಟ್ ಮಾಡಿ ನಾವೆಲ್ಲ ಒಂದು ಯಾವುದು ಹಾಸ್ಯ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿದ್ದು, ನಾಟಕ ಇಟ್ಕೆಲ್ಲ ಮಾಡ್ತಾಯಿದ್ದ. ಹಾಗಾಗಿ ಸಿನಿಮಾ ಚಲನಚಿತ್ರರಂಗ ಬಂದಮೇಲೆ ಅಂತೂ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಬಲಮಾನಕ್ಕೆ ಬಂದ. ಒಳ್ಳೆಯ ನಟ, ಒಳ್ಳೆಯ ಪಾತ್ರಧಾರಿ, ಒಳ್ಳೆಯ ಸ್ಕ್ರಿಪ್ಟ್ ರೈಟರು, ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದ. ಏನೋ ಮಧ್ಯಾಹ್ನದಲ್ಲಿ ಒಂದು ಆಪ್ರೇಷನ್ ಗಿಪ್ರೇಷನ್ ಆದಮೇಲೆ ಸ್ವಲ್ಪ ಡಿಪ್ರೆಷನ್ ಆಗಿತ್ತು ಅಷ್ಟೇ. ಪಾಪ ನಿನ್ನೆ ಇದ್ದಕ್ಕಿದ್ದಂಗೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಬ್ಲಡ್ ವಾಮಿಟ್ ಮಾಡ್ಕೊಂಡಂತೆ. ಬ್ಲಡ್ ವಾಮಿಟ್ ಅಂತ ತಕ್ಷಣ ತೊಗೊಂಡೋಗಿ ಸಪ್ತಾಹ ಆಸ್ಪತ್ರೆ ಸೇರಿಸಿದ್ದಾರೆ. ಬೆಳಗ್ಗೆ 6 ಗಂಟೆಗೆಲ್ಲ ಆದರೆ ಹಾಗಾಗಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಅವನು ಕಳ್ಕೊಂಡಂಥ ಅವನ ಸಂಸಾರ ಇಬ್ಬರು ಗಂಡು ಮಕ್ಕಳು, ಅವ್ರ ಶ್ರೀಮತಿಯವರಿಗೆ, ಅವ್ರ ಕುಟುಂಬಕ್ಕೆ, ಅವನ ಅಗಲಿಕೆ ಆಗಿರತಕ್ಕಂಥ ಒಂದು ಶಕ್ತಿನ ಬರೆಸಲಿ ಅಂತ ದೇವ್ರು ಬೆಳ್ಕೊತೀನಿ. ನಮಸ್ಕಾರ. ಸಂಘ ಇದೆ, ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘ ಅಂತ. ಅದರಲ್ಲಿ ನಾವು ನಮ್ಮ ಸಂಘದಲ್ಲಿ ಯಾರಾದರೂ ದೈವ ಫಸ್ಟ್ ಒಂದು ಇನಿಷಿಯಲ್ ಅಮೌಂಟ್ ಒಂದು 5,000 ರೂಪಾಯಿ ಕೊಟ್ಟಿರ್ತೀವಿ ಮಣ್ಣಿಗೇನು ಮಾಡಲಿ ಅಂತ. ಆನಂತರ ಒಂದು 20,000 ರೂಪಾಯಿ ಟೋಟಲ್ ಒಂದು 25,000 ರೂಪಾಯಿ ನಮ್ಮ ಸಂಘದಲ್ಲಿ, ಯಾಕಂದರೆ ಅಷ್ಟೊಂದು ದೊಡ್ಡ ಸಂಘ ಅಲ್ಲ. ಪೋಷಕಲ ಈ ಸೈಡ್ ಬಂದು 15 ವರ್ಷದಿಂದ ಆಮೇಲೆ ದೊಡ್ಡ ಸಂಘದಲ್ಲೂ ಮೆಂಬರ್ ಅಂತೇಳಿ ನಮ್ಮ ಶಶಿಕಲಾ ಅವ್ರು ಹೇಳಿದ್ರು. ಅವ್ರು ಏನೋ ದೊಡ್ಡಣ್ಣನ ಕಡೆಯಿಂದ ಏನೋ ಆದರೂ ಆಗಬಹುದು ಹೇಳೋಕ್ಕಾಗಲ್ಲ. ಭಾಳ ಜನ ಇದ್ದಾರೆ ಹೀರೋಗಳೆಲ್ಲ ಮಾಡ್ತಾರೆ, ಜೊತೆಲಿ ಪಾರ್ಟ್ ಮಾಡಿದಂಥ ದೊಡ್ಡ ದೊಡ್ಡ ಹೀರೋಗಳು ಹೀಗಾಗಿದ್ದಾರೆ ಅಂದ ತಕ್ಷಣ ಎಲ್ರಿಗೂ ನಮ್ಮೊಬ್ಬರಿಗೆಲ್ಲ ಪ್ರತಿಯೊಬ್ಬ ಕಲಾವಿದರಿಗೂ ದೊಡ್ಡ ಆರ್ಟಿಸ್ಟ್ರು ಮಾಡ್ತಾರೆ. ಆದರೆ ಎಡಗೈ ಮಾಡಿದ ಬಲಗೈ ಗೊತ್ತಾಗಲ್ಲ. ಆ ಥರ ಹಿಂದುಗಡೆಯಿಂದ ಸಪೋರ್ಟ್ ಮಾಡ್ತಾರೆ ಮಾಡ್ತಾರೆ ಒಟ್ಟಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಪ್ರತಿ ಕ್ಷಣ.